ಅಹಮದ್ ನಲ್ಪಾಡು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ ನೋಡಿ. ಮನೆಗೆಲಸದ ಮಹಿಳೆಯರನ್ನು ಕೂಡ ಬಿಡದೆ ದೌರ್ಜನ್ಯ ಎಸಗಿದ್ದಾರೆ ಸಂಸದ ಪ್ರಜ್ವಲ್ ರೇವಣ್ಣ. ಸುಮಾರು 2800 ಮಹಿಳೆಯರ ಮೇಲೆ ದೌರ್ಜನ್ಯ ಎಸಗಿರುವಂತಹ ಆರೋಪ ಇದೀಗ ಕೇಳಿಬರ್ತಾ ಇರುವಂತಹದ್ದು. ಹುಬ್ಬಳ್ಳಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಮುಖಂಡ ಮೊಹಮ್ಮದ್ ಹ್ಯಾರಿಸ್ ನಲ್ಪಾಡ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಜ್ವಲ್ ಮುಂದೆ ಮಹಿಳೆಯರು ಹೋದರೆ ಏನು ಮಾಡ್ತಾರೆ ಅನ್ನೋ ಭಯ ಕೂಡ ಇದೀಗ ಕಾಡ್ತಾ ಇರುವಂತಹದ್ದು. ವಯಸ್ಸಾದವರು, ಮಧ್ಯಮ ವಯಸ್ಕರು, ಮನೆಗೆಲಸದವರ ಮೇಲೆ ದೌರ್ಜನ್ಯವನ್ನು ಪ್ರಜ್ವಲ್ ರೇವಣ್ಣ ಎಸಗಿದ್ದಾರೆ. ಈ ನೀಚ ಕೃತ್ಯವನ್ನು ದೇಶವೇ ನಾಚಿಕೆ ಪಡುವಂತಹ ಕೃತ್ಯ ಆಗಿರ್ತಕ್ಕಂತಹದ್ದು ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮೊಹಮ್ಮದ್ ನಲ್ಪಾಡ್. ಈ ಕೃತ್ಯವನ್ನು ನೋಡಿದರೆ ಕರುಳು ಚುರುಕನ್ನುತ್ತೆ ಅನ್ನುವಂತಹ ಮಾತನ್ನಾಡಿರ್ತಕ್ಕಂತಹದ್ದು. ಮನೆಗೆಲಸದವರನ್ನು ಬಿಡದ ಪ್ರಜ್ವಲ್ ವಿರುದ್ಧ ಇದೀಗ ನಲ್ಪಾಡ್ ಕೆಂಡಾಮಂಡಲವಾಗಿದ್ದಾರೆ. ನನಗೆ ನೇಹಾನೂ ಒಂದೇ, ರಾಜ್ಯದ ಮಹಿಳೆಯರೆಲ್ಲ ಕೂಡ ಒಂದೇ. ಅಮಿತ್ ಶಾ, ಮೋದಿ, ನಡ್ಡಾ ಎಲ್ಲ ಬಿಜೆಪಿಗರು ನೇಹಾ ಬಗ್ಗೆ ಮಾತನಾಡ್ತಿದ್ದಾರೆ. ಸುಮಾರು 2800 ಮಹಿಳೆಯರ ಪರ ಯಾಕೆ ಮಾತನಾಡ್ತಿಲ್ಲ ಅಂಥೇಳಿ ಬಿಜೆಪಿಯ ವಿರುದ್ಧವಾಗಿ ಮೊಹಮ್ಮದ್ ನಲ್ಪಾಡ್ ಆಕ್ರೋಶವನ್ನು ಹೊರಗಾಕಿರುವಂತಹದ್ದು. ನೇಹಾ ಕೊಂದವನಿಗೂ ಪ್ರಜ್ವಲ್ ರೇವಣ್ಣನಿಗೂ ಒಂದೇ ಶಿಕ್ಷೆ ಆಗಬೇಕು ಅಂತೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನೇಹಾ ಕೊಂದವನದ್ದು ಪ್ರಜ್ವಲ್ ರೇವಣ್ಣನದ್ದು ಒಂದೇ ಅಪರಾಧವೆಂದು ಇದೀಗ ಮೊಹಮ್ಮದ್ ನಲ್ಪಾಡ್ ಕಿಡಿಯನ್ನ ಕಾರಿದ್ದಾರೆ. ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಂತಹ ಬ್ಲಾಕ್ ಕಾಂಗ್ರೆಸ್ನ ಮುಖಂಡ ಮೊಹಮ್ಮದ್ ನಲ್ಪಾಡ್ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿರ್ತಕ್ಕಂತಹದ್ದು ಪ್ರಜ್ವಲ್ ರೇವಣ್ಣನವರ ಕೃತ್ಯವನ್ನು ಖಂಡಿಸಿದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನೇಹಾ ವಿಚಾರವಾಗಿ ಪ್ರತಿಯೊಬ್ಬರೂ ಕೂಡ ಬಿಜೆಪಿ ನಾಯಕರು ಮಾತನಾಡುವವರೇ. ಆದರೆ ಇವತ್ತಿನ ದಿನ ಸುಮಾರು 2800 ಮಹಿಳೆಯರ ಮೇಲೆ ದೌರ್ಜನ್ಯ ಆಗಿರ್ತಕ್ಕಂತಹದ್ದು, ಅವರ್ಯಾರು ಹಿಂದೂಗಳಲ್ವಾ, ಅವರ್ಯಾರು ಮಹಿಳೆಯರಲ್ವಾ, ಅವ್ರ ಮೇಲೆ ಯಾಕೆ ಧ್ವನಿ ಎತ್ತಾ ಇಲ್ಲ, ಈ ಬಗ್ಗೆ ಪ್ರಶ್ನೆಯನ್ನ ಮಾಡಿದ್ದಾರೆ ಮೊಹಮ್ಮದ್ ನಲ್ಪಾಡ್ ಬಗ್ಗೆ ಅವ್ರು ಕೂಡ ಮಾತನಾಡಿದ್ದಾರೆ, ಇಲ್ಲಿದೆ ನೋಡಿ. ಪ್ರಜ್ವಲ್ ರೇವಣ್ಣನವರಿಗೆ ಹಾಸನದ ಜನ ಮತ ಹಾಕಿ ಓಟ್ ಹಾಕಿರೋದು ಡೆಲ್ಲಿಯಲ್ಲಿ ಕೂತ್ಕೊಂಡು ಅವರ ಧ್ವನಿ ಆಗತ್ತೆ ಅಲ್ಲ, ಅವನ ಕಾಮ ಕಾಂಡವನ್ನ ಹಾಸನದ ಜನತೆ ಮೇಲೆ ಕರ್ನಾಟಕದ ಮಹಿಳೆಯರ ಮೇಲೆ ತೋರಿಸಿದ್ದಲ್ಲ. ನನ್ಗೆ ಇವತ್ತು ದುರ್ಬಲ ನೋವು ಆಗ್ತಾ ಇದೆ. ನನ್ನ ತಾಯಿಂದಿರನ್ನ ನೆಲೆಸಿದ್ರೆ ಪ್ರಜ್ವಲ್ ರೇವಣ್ಣ ಅವನ್ ಏನೇ ಮಾಡ್ಕೊಳ್ಳಿ ಅವ್ನ ಪರ್ಸನಲ್ ಅಲ್ಲಿ, ಬಟ್ ಆ ಮಹಿಳೆಯರ ಮೇಲೆ ವಿಡಿಯೋ ತಗೊಂಡು ಆ ವಿಡಿಯೋನ ಹೊರಗೆ ಬಿಡೋದ್ ಮುಖಾಂತರ 2800 ಮಹಿಳೆಯರ ಮೇಲೆ ಅವನು ದೌರ್ಜನ್ಯವನ್ನ ಹಾಸಿದ. ಇವತ್ತು 2800 ಮಹಿಳೆಯರು ಅವರ ಕುಟುಂಬಗಳು 50 ವರ್ಷ ಆಗಿರೋದು, 60 ವರ್ಷ ಆಗಿರೋದು ಮನೆ ಕೆಲಸ ಮಾಡ್ತಾ ಇರುವಂತ ಮಹಿಳೆಯರನ್ನ ಕೂಡ ಬಿಟ್ಟಿಲ್ಲ. ಇವತ್ತು ನನಗೆ ಭಯ ಆಗ್ತಾ ಇದೆ, ಯಾವುದೇ ಒಂದು ಮಹಿಳೆ ಅವನ ಮುಂದೆ ಹೋದ್ರೆ ಅವ್ನು ಏನ್ ಮಾಡ್ತಾನೋ ಅನ್ನೋ ಒಂದು ಭಯ ಆಗ್ತಾ ಇದೆ. ನಾವೆಲ್ಲ ಆ ವಿಡಿಯೋ ನೋಡಿ ಅಸಹ್ಯ ಆಗೋಯ್ತು. ನಾನು ಹೇಳಿದ್ದೆ ನಾವು ಮಲಗಕ್ಕಾಗಿಲ್ಲ, ನಮ್ ಕಣ್ಣಲ್ಲಿ ನೀರಿತ್ತು. ಆ ತಾಯಿ ಒಬ್ಳು ಕೆಲಸ ಮಾಡುವಂತ ಅವ್ನ ಮನೆಯಲ್ಲಿ ಕೆಲಸ ಮಾಡುವಂತ ಮಹಿಳೆ ಮೇಲೆ ಅವ್ನ ದೌರ್ಜನ್ಯ ನೋಡಿ. ನ್ಯಾಯ ಬೇಕು. ಈ ದೇಶದ ಪ್ರಧಾನಮಂತ್ರಿಗಳ ಕುಟುಂಬದಿಂದ ಬಂದಿರುವಂತ ಒಂದು ಕುಳಿಯ ಇದೇ ಇದೇ ಹುಬ್ಳಿಯಲ್ಲಿ ಒಬ್ಬ ನನ್ನ ಮಹಿ ನನ್ನ ತಂಗಿ ಆದಂತ ಮೇ ಅವರನ್ನ ಕೊಲೆ ಮಾಡಿದ. ಅದನ್ನ ನಾನು ಜೋರ ಖಂಡಿಸ್ತೇನೆ. ಆ ಮೇಯನ್ನ ಕೊಂದವನ ಮೇಲೆ ಆರೋಪ ಎಷ್ಟೇ ಈ ಪ್ರಜ್ವಲ್ ರೇವಣ್ಣ ಒಂದೇ, ಅವನು ಒಂದೇ. ಪ್ರಹ್ಲಾದ್ ಜೋಶಿ ಅವರು, ಜೆ ಪಿ ನಡ್ಡಾರವರು, ಅಮಿತ್ ಶಾ ಅವರು, ಮೋದಿ
ಮಾತಾಡಿದ್ರು, ಆದ್ರೆ ಈ 7800 ಮಹಿಳೆ ಬಗ್ಗೆ ಯಾಕೆ ಮಾತಾಡ? ಬಿಜೆಪಿ ನಾಯಕರು ಅವಕಾಶ ಸಿಕ್ಕಿದ್ರೆ ಸಾಕು ಕಾಂಗ್ರೆಸ್ ವಿರುದ್ಧವಾಗಿ ವಾಗ್ದಾಳಿ ನಡೆಸ್ತಾರೆ. ನೇಹಾ ವಿಚಾರವನ್ನೇ ಪದೇ ಪದೇ ಪ್ರಸ್ತಾಪ ಮಾಡಿ ಮಾತನಾಡುವಂತಹದ್ದು. ಆದ್ರೆ ಯಾಕೆ ಸುಮಾರು 2800 ಮಹಿಳೆಯರ ಮೇಲೆ ಆದಂತಹ ದೌರ್ಜನ್ಯದ ಬಗ್ಗೆ ಮಾತನಾಡ್ತಾ ಇಲ್ಲ? ಅವರ ಪರವಾಗಿ ಯಾಕೆ ಅವರು ಧ್ವನಿಯನ್ನು ಎತ್ತುತ್ತಾ ಇಲ್ಲ? ಈ ಎಲ್ಲ ವಿಚಾರಗಳನ್ನ ಮುನ್ನೆಲೆಗೆ ತಂದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮೊಹಮ್ಮದ್ ಹ್ಯಾರಿಸ್ ನಲ್ಪಾಡ್ ಹುಬ್ಬಳ್ಳಿಯಲ್ಲಿ ನಡೆದಂತಹ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಪ್ರಜ್ವಲ್ ರೇವಣ್ಣ ಅವರಿಗೆ ಶಿಕ್ಷೆ ಆಗಬೇಕು ಅನ್ನುವಂಥ ರೀತಿಯಲ್ಲಿ ಒತ್ತಾಯವನ್ನ ಮಾಡಿದ್ದಾರೆ. ನೇಹಾ ಕೊಂದವನಿಗೆ ಕೂಡ ಒಂದೇ ರೀತಿ ಶಿಕ್ಷೆ ಆಗಬೇಕು, ಪ್ರಜ್ವಲ್ ರೇವಣ್ಣನವರಿಗೂ ಕೂಡ ಶಿಕ್ಷೆ ಆಗಬೇಕು ಅಂತೇಳಿ ಒತ್ತಾಯವನ್ನ ಮಾಡಿದ್ದಾರೆ. ನಲ್ಪಾಡ್